ಎಜೆ ನ್ಯೂಸ್ಗೆ ಸ್ವಾಗತ. ಕುಂದಗೋಳ ಪಟ್ಟಣದ ತಾಲೂಕಾ ಕಲ್ಯಾಣಾಧಿಕಾರಿಗಳ ಕಚೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧೀನದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಕಮಡಹಳ್ಳಿಯಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದ ವಿಕಲಚೇತನ ಮಂಜುನಾಥ ಸೋಮಣ್ಣ ಅಕ್ಕಿ ಎಂಬ ಅಡುಗೆ ಸಹಾಯಕ ಇಂದು ತಾನು ಕೆಲಸ ನಿರ್ವಹಿಸುತ್ತಿದ್ದ ಕಚೇರಿಯಲ್ಲಿಯೇ ನೇಣಿಗೆ ಶರಣಾಗಿದ್ದಾನೆ. ಈ ಘಟನೆಗೆ ಸಂಬಂಧಿಸಿದಂತೆ ಮೃತ ಅಡುಗೆ ಸಹಾಯಕನ ಕುಟುಂಬಸ್ಥರು ಕುಂದಗೋಳ ಪಟ್ಟಣದ ತಾಲೂಕಾ ಕಲ್ಯಾಣಾಧಿಕಾರಿಗಳ ಕಚೇರಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎದುರು ದುಃಖದ ಮಡುವಿನಲ್ಲಿ ಮೌನ ಧರಣಿ ನಡೆಸಿ ಮೃತ ಅಡುಗೆ ಸಹಾಯಕನ ಸಾವಿಗೆ ಹಾಸ್ಟೆಲ್ ಮೇಲ್ವಿಚಾರಕ ರಾಮಕೃಷ್ಣ ಮಾರುತಿ ಸಾವಂತ್ ನೀಡುತ್ತಿದ್ದ ಕಿರುಕುಳವೇ ಕಾರಣ ಎಂದು ಆರೋಪ ಮಾಡಿದ್ದಾರೆ. ಸದ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎದುರು ಪ್ರತಿಭಟನೆ ನಡೆಸುತ್ತಿರುವ ಮೃತನ ಕುಟುಂಬಸ್ಥರು ಹಾಗೂ ಸಂಕ್ಲಿಪುರ ಗ್ರಾಮಸ್ಥರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ನ್ಯಾಯ ಕೇಳ್ತಾ ಇದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಹಾಸ್ಟೆಲ್ ಮೇಲ್ವಿಚಾರಕ ರಾಮಕೃಷ್ಣ ಮಾರುತಿ ಸಾವಂತ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿರುವುದು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದ್ದು, ಒಟ್ಟಾರೆ ಹಾಸ್ಟೆಲ್ ಮೇಲ್ವಿಚಾರಕ ರಾಮಕೃಷ್ಣ ಸಾವಂತ್ ಒಟ್ಟು 3 ಹಾಸ್ಟೆಲ್ಗಳನ್ನು ಪ್ರಭಾರಿಯಾಗಿ ನಿರ್ವಹಿಸುತ್ತಿದ್ದಾರೆ ಎಂಬುದು ಸಹ ಇಲ್ಲಿ ಗಮನಿಸಬಹುದಾದ ಅಂಶ ಆಗಿದ್ದು, ಮೃತ ಅಡುಗೆ ಸಹಾಯಕ ಮಂಜುನಾಥನ ಕುಟುಂಬಸ್ಥರು ಕಚೇರಿ ಎದುರು ಶವವನ್ನು ಇಟ್ಟು ಧರಣಿ ನಡೆಸಲು ಸಜ್ಜಾಗಿದ್ದಾರೆ. ವರದಿ ರಮೇಶ್ ಸೋಮಕ್ಕನವರ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.